ಇವತ್ತು ಪಿರಿಯಾಪಟ್ಟಣ ತಾಲೂಕು ವಿಧಾನಸಭಾ ಚುನಾವಣೆಯಲ್ಲಿ ಎಲೆಕ್ಷನ್ ನಡೆದಿದೆ. ವೆಂಕಟೇಶಪ್ಪ ವರ್ಸಸ್ ಕೆ ಮಹಾದೇವ್ ಪಿರಿಯಾಪಟ್ಟಣ ತಾಲೂಕಲ್ಲಿ. ವೆಂಕಟೇಶಪ್ಪ ಗೆಲ್ತದೆ ಅಂತ ಹಾರನಹಳ್ಳಿ ಯೋಗೇಶ್ ಗೌಡನಾದ ನಾನು 1 ಎಕರೆ 37 ಗುಂಟೆ ಜಮೀನ ಏನು ಬಿಡ್ಡಿ ಕಟ್ತೀನಿ. 1 ಎಕರೆ 37 ಗುಂಟೆ ಜಮೀನ ಬಿಡ್ಡಿ ಕಟ್ತೀನಿ ವೆಂಕಟೇಶಪ್ಪ ಗೆಲ್ತದೆ ಅಂತ. ಯಾರು ಬೇಕಾದ್ರೂ ತಯಾರಿದ್ರೆ ಬರ್ಬೋದು, ಅಗ್ರಿಮೆಂಟ್ ಮಾಡಿಸ್ಕೊಡ್ತೀನಿ, ನಾನು ಹೆಂಡತಿ ಮಕ್ಕಳಿಂದ ಕೂಡ ಸೈನ್ ಹಾಕ್ಸ್ಕೊಡ್ತೀನಿ. ಇವತ್ತು ಪಿರಿಯಾಪಟ್ಟಣ ತಾಲೂಕು ವಿಧಾನಸಭಾ ಚುನಾವಣೆಯಲ್ಲಿ ಎಲೆಕ್ಷನ್ ನಡೆದಿದೆ. ವೆಂಕಟೇಶಪ್ಪ ವರ್ಸಸ್ ಕೆ ಮಹಾದೇವ್ ಪಿರಿಯಾಪಟ್ಟಣ ತಾಲೂಕಲ್ಲಿ. ವೆಂಕಟೇಶಪ್ಪ ಗೆಲ್ತದೆ ಅಂತ ಹಾರನಹಳ್ಳಿ ಯೋಗೇಶ್ ಗೌಡನಾದ ನಾನು 1 ಎಕರೆ 37 ಗುಂಟೆ ಜಮೀನ ಏನು ಬಿಡ್ಡಿ ಕಟ್ತೀನಿ. 1 ಎಕರೆ 37 ಗುಂಟೆ ಜಮೀನ ಬಿಡ್ಡಿ ಕಟ್ತೀನಿ ವೆಂಕಟೇಶಪ್ಪ ಗೆಲ್ತದೆ ಅಂತ. ಯಾರು ಬೇಕಾದ್ರೂ ತಯಾರಿದ್ರೆ ಬರ್ಬೋದು, ಅಗ್ರಿಮೆಂಟ್ ಮಾಡಿಸ್ಕೊಡ್ತೀನಿ, ನಾನು ಹೆಂಡತಿ ಮಕ್ಕಳಿಂದ ಕೂಡ ಸೈನ್ ಹಾಕ್ಸ್ಕೊಡ್ತೀನಿ. Issues and factors influencing the Karnataka elections. Amul versus Nandini controversy. Hijab versus saffron debate. Corruption allegations. And the rebel factor are all crucial issues that could sway the voters. The Lingayat and Vokaliga communities have dominated state politics for decades, and their votes will be crucial. Stay tuned to indiatoday.in/interactive for our daily coverage of the Karnataka elections every Monday to Friday at 5 p.m. only on India Today TV. Don't miss out on the number one election team. Reporting from ground zero, grounded in journalism.